ಕನ್ನಡ ಪುರೋಹಿತ ಹಿರೇಮಗಳೂರು ಕಣ್ಣನ್ ಅವರಿಗೆ ನೀಡಲಾಗಿದ್ದಂತಹ ತಸ್ತಿಕ್ನ ಭಾಗಶಃ ಮೊತ್ತವನ್ನ ವಾಪಸ್ ಕೊಡುವಂತೆ, ಚಿಕ್ಕಮಗಳೂರು ತಾಲೂಕಿನ ತಹಶೀಲ್ದಾರ್ December 2 ಹಿರೇಮಗಳೂರು ಕಣ್ಣನ್ ಅವರಿಗೆ ಬರೆದಿರುವಂತಹ ಪತ್ರ ಮತ್ತು ಕೊಟ್ಟಿರುವಂತಹ ನೋಟಿಸು ಈಗ ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಮಗ, ರಾಜಾಹುಲಿಯ ಮಗ, ಮೀನಿನ ಮರಿ ವಿಜಯೇಂದ್ರ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಡಳಿತ ತುಗಲಕ್ ಹಾದಿಯಲ್ಲಿ ನಡೆದಿದೆ. ಹಿಂದೂ ಧರ್ಮೀಯರ ಧಾರ್ಮಿಕ ಕೇಂದ್ರದಲ್ಲಿಯೂ ಆದಾಯ ಗಳಿಕೆಯನ್ನು ಮಾನದಂಡವಾಗಿಸಿಕೊಂಡು ಹಿರೇಮಗಳೂರು ಕಣ್ಣನವರಂತಹ ನಾಡಿನ ಶ್ರೇಷ್ಠ ಕನ್ನಡ ವಿದ್ವಾಂಸ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶಕರಿಗೆ ನೋಟಿಸ್ ನೀಡಿರುವ ಕ್ರಮ ಅತ್ಯಂತ ಹಾಸ್ಯಾಸ್ಪದ ಮತ್ತು ಖಂಡನೀಯ. ಹಿಂದೂ ಆಚಾರ ವಿಚಾರ ಹಾಗೂ ಧಾರ್ಮಿಕ ಕೇಂದ್ರಗಳನ್ನೇ ಗುರಿಯಾಗಿರಿಸಿಕೊಂಡು ಕಾಂಗ್ರೆಸ್ ಸರ್ಕಾರ ಆಗಾಗ ಸರಣಿ ರೂಪದಲ್ಲಿ ಜನರ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವುದು ದುರದೃಷ್ಟಕರ. ಧರ್ಮನಿಷ್ಠರ ಸಹನೆಯನ್ನ ಕೆಣಕುವಂತಿದೆ. ಹಿರೇಮಗಳೂರು ಕಣ್ಣನ್ ಅವರಿಗೆ ನೀಡಿರುವ ನೋಟಿಸ್ ಅನ್ನು ಕೂಡಲೇ ವಾಪಸ್ ಪಡೆದು ಬೇಷರ ಕ್ಷಮೆಯನ್ನು ಯಾಚಿಸಬೇಕು ಸರ್ಕಾರ. ಇಂತಹ ಅಸಂಬದ್ಧ ನೋಟಿಸ್ ನೀಡಿದ ಅವಿವೇಕಿ ಅಧಿಕಾರಿಯನ್ನು ಕೂಡಲೇ ಅಮಾನತ್ತಿನಲ್ಲಿಡಿ ಅಂತೇಳಿ ರಾಜಾಹುಲಿಯ ಮಗ ಯಡಿಯೂರಪ್ಪನವರ ಮಗ ಮೀನಿನ ಮರಿ ವಿಜಯೇಂದ್ರ ಅವರು ಒಂದು ಟ್ವೀಟ್ ಅನ್ನು ಮಾಡಿ ಒಂದು ಸುತ್ತೋಲೆ ಅಥವಾ ನೋಟಿಸ್ನ ಎರಡು ಪುಟಗಳನ್ನು ಹಂಚಿಕೊಂಡಿದ್ದಾರೆ. ರಾಜಾಹುಲಿ, ಯಡಿಯೂರಪ್ಪನವರ ಮಗ, ಮೀನಿನ ಮರಿ ವಿಜಯೇಂದ್ರ. ಸೊ ಮೀನಿನ ಮರಿ ವಿಜಯೇಂದ್ರ ಅವರು ಹಂಚಿಕೊಂಡಿರುವಂತಹ ಈ ನೋಟಿಸ್ನಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಬಹುಶಃ ವಿಜಯೇಂದ್ರ ಅವರು ಅದನ್ನ ನೋಟಿಸ್ ಮಾಡ್ದಂಗಿಲ್ಲ, ಗಮನಿಸ್ದಂಗಿಲ್ಲ. ವಿಜಯೇಂದ್ರ ಅವರು ಅದನ್ನ ಗಮನಿಸ್ದಂಗಿಲ್ಲ. ಏನು ಅಂತ ಹೇಳಿದ್ರೆ 2013 ಅವಧಿಯಲ್ಲಿ ಅರ್ಚಕರಿಗೆ, ಮುಜರಾಯಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಡಲಾಗ್ತಾ ಇದ್ದಂತಹ ತಸ್ತಿಕ್ನ ಮೊತ್ತ 24,000 ರೂಪಾಯಿ ಇತ್ತು. 24,000 ರೂಪಾಯಿ 2017 ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆ ತಸ್ತಿಕ್ನ ಮೊತ್ತವನ್ನ ಬರೋಬ್ಬರಿ 2 ಪಟ್ಟು ಹೆಚ್ಚಳ ಮಾಡಲಾಯಿತು. 2013 ಆರ್ಥಿಕ ವರ್ಷದವರೆಗೆ ಇದ್ದಂತಹ ತಸ್ತಿಕ್ನ ಮೊತ್ತ 24,000 ರೂಪಾಯಿ. 2017 ಸಿದ್ದರಾಮಯ್ಯನವರ ಸರ್ಕಾರ ಆ ತಸ್ತಿಕ್ನ ಮೊತ್ತವನ್ನ ಬರೋಬ್ಬರಿ 2 ಪಟ್ಟು ಹೆಚ್ಚಳ ಮಾಡ್ತು 24,000 ರಿಂದ 48,000 ರೂಪಾಯಿಗೆ. ಅದಾದ ಬಳಿಕ ತಸ್ತಿಕ್ನ ಮೊತ್ತ ಹೆಚ್ಚಳ ಆಗಿಲ್ಲ, ಒಂದು ಅಂಶ. ಎರಡನೆಯದ್ದು, ಇಲ್ಲಿ ಹಿರೇಮಗಳೂರು ಕಣ್ಣನವರಿಂದ ಅವರಿಗೆ ಮುಜರಾಯಿ ಇಲಾಖೆಯಿಂದ ನಿಗದಿಪಡಿಸಿದ ತಸ್ತಿಕ್ ಮೊತ್ತವನ್ನ ವಾಪಸ್ ಕೇಳಲಿಲ್ಲ ಪಾಯಿಂಟ್. ಇದು ಎರಡನೇ ಅಂಶ, ಮುಜರಾಯಿ ಇಲಾಖೆ ನಿಗದಿಪಡಿಸಿರುವಂತಹ ತಸ್ತಿಕ್ನ ಮೊತ್ತವನ್ನ ವಾಪಸ್ ಕೇಳಲಿಲ್ಲ. ಬದಲಾಗಿ ಮುಜರಾಯಿ ಇಲಾಖೆ ಅಥವಾ ಸರ್ಕಾರ ನಿಗದಿಪಡಿಸಿರುವಂತಹ ತಸ್ತಿಕ್ಕಿನ ಮೊತ್ತಕ್ಕಿಂತ ಅಧಿಕ ಮೊತ್ತವನ್ನ ಹಿರೇಮಗಳೂರು ಕಣ್ಣನವರ ಅಕೌಂಟಿಗೆ ಜಮಾ ಮಾಡಲಾಗಿದೆ. ಆ ಹೆಚ್ಚುವರಿ ಮೊತ್ತ ಏನಿದೆ ಅದನ್ನ ವಾಪಸ್ ಮಾಡಿ ಅಂತೇಳಿ ನೋಟಿಸ್ ಅನ್ನು ಕಳುಹಿಸಲಾಗಿರುವಂಥದ್ದು. 2013 ಕೂಡ ಆ ಹೆಚ್ಚುವರಿ ಮೊತ್ತ ಜಮೆ ಆಗಿದೆ. ಒಂದು 2013 90,000 ರೂಪಾಯಿ, 66,000 ರೂಪಾಯಿ ಹೆಚ್ಚುವರಿ ಜಮೆ ಆಗಿದೆ. 2014 66,000 ರೂಪಾಯಿ ಹೆಚ್ಚುವರಿ ಜಮೆ ಆಗಿದೆ. 2015 66,000 ರೂಪಾಯಿ ಹೆಚ್ಚುವರಿ ಜಮೆ ಆಗಿದೆ. 2015 ಕೂಡ 66,000 ರೂಪಾಯಿ ಹೆಚ್ಚುವರಿ ಜಮೆ ಆಗಿದೆ. 2017 ಅವಧಿಯಲ್ಲಿ ತಸ್ತಿಕ್ನ ಮೊತ್ತ 24,000 ರಿಂದ 48,000 ಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಹೆಚ್ಚಳ ಮಾಡಿತು. ಹೀಗಾಗಿ ಹೆಚ್ಚುವರಿ ಜಮೆ ಆದಂತಹ ಮೊತ್ತ 42,000 2017 2018 2019 2020 42,000 ಸೊ ಹೆಚ್ಚುವರಿಯಾಗಿ 474,000 ರೂಪಾಯಿ ಹೆಚ್ಚುವರಿ ಮೊತ್ತದ ತಸ್ತಿಕ್ ಹಣವನ್ನ ಜಮೆ ಮಾಡಲಾಗಿದೆ. ಸರ್ಕಾರದ ನಿಯಮಗಳ ಪ್ರಕಾರ ಹಿರೇಮಗಳೂರು ಕಣ್ಣನವರಿಗೆ 2013 ರಿಂದ 2021 ಅಂದ್ರೆ ಟಿಲ್ BJP ಗೌರ್ಮೆಂಟ್ ಇರೋರಿಗೆ ಕೊಡಬೇಕಾಗಿದ್ದಂತಹ ತಸ್ತಿಕ್ನ ಮೊತ್ತ ಎಷ್ಟು ಅಂತ ಹೇಳಿದ್ರೆ 3,36,000 ರೂಪಾಯಿ. ಬಟ್ ಹೆಚ್ಚುವರಿಯಾಗಿ ಕೊಟ್ಟಿದ್ದೆಷ್ಟು? 4,74,000 ರೂಪಾಯಿ. ಸೊ ಚಿಕ್ಕಮಗಳೂರು ತಾಲೂಕಿನ ತಹಶೀಲ್ದಾರ್ ಹಿರೇಮಗಳೂರು ಕಣ್ಣನವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿರೇಮಗಳೂರು ಕಣ್ಣನವರಿಗೆ ಹಣ ವಾಪಸ್ ನೀಡುವಂತೆ ನೋಟಿಸ್ ನೀಡುವುದರಲ್ಲಿ ತಹಶೀಲ್ದಾರ್ ತಪ್ಪಿದೆಯೇ ಹೊರತು ಕಣ್ಣನವರ ತಪ್ಪಿಲ್ಲ. ನೋಟಿಸ್ ಅನ್ನ ಹಿಂಪಡೆಯಲು ಸಂಬಂಧಪಟ್ಟವರ ಜೊತೆಗೆ ಮಾತನಾಡುತ್ತೇನೆ. ಕಣ್ಣನವರಿಗೆ ಹೆಚ್ಚುವರಿಯಾಗಿ ಹಣ ಪಾವತಿಸಿರುವುದು ತಹಶೀಲ್ದಾರ್ ಅವರಿಂದಲೇ, ಬಾಕಿ ಹಣ ಕಟ್ಟಿಸಿಕೊಳ್ತೇವೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಟ್ವೀಟ್ ಅನ್ನು ಮಾಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ
ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಜಿಲ್ಲಾಧಿಕಾರಿಗಳಿಗೆ, ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನ ಹಿರೇಮಗಳೂರು ಶ್ರೀ ಕೋದಂಡರಾಮ ಸ್ವಾಮಿ ದೇವಾಲಯದ ಅರ್ಚಕರಿಗೆ ಹೆಚ್ಚುವರಿಯಾಗಿ ಪಾವತಿಸಿರುವ ತಸ್ತಿಕ್ ಮೊತ್ತವನ್ನ ದೇವಾಲಯದ ಖಾತೆಗೆ ಹಿಂದಿರುಗಿಸುವ ಸಂಬಂಧ ತಹಶೀಲ್ದಾರ್ ಚಿಕ್ಕಮಗಳೂರು ಇವರು ಅರ್ಚಕರಿಗೆ ನೀಡಿರುವ ನೋಟಿಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಲಾಗಿದೆ. ಇದರಂತೆ ಸದರಿ ದೇವಾಲಯಕ್ಕೆ 2013-14 ಅವಧಿಯಲ್ಲಿ 2013-14 ಅಲ್ಲಿಂದ 2016-17 ಅವಧಿಗೆ ವಾರ್ಷಿಕ 24,000 ರೂಪಾಯಿ ತಸ್ತಿಕ್ ಮೊತ್ತವನ್ನು ಅರ್ಚಕರಿಗೆ ಪಾವತಿಸಬೇಕಿದ್ದು ತಪ್ಪಾಗಿ ವಾರ್ಷಿಕ 90,000 ರೂಪಾಯಿ ಮೊತ್ತವನ್ನು ಪಾವತಿಸಲಾಗಿದೆ. ಅಂದರೆ ಸರ್ಕಾರದ ಖಜಾನೆಯಿಂದ ಅವರ ಅಕೌಂಟ್ಗೆ ದುಡ್ಡು ಹೋಗಿರುವಂಥದ್ದು ಹೆಚ್ಚುವರಿಯಾಗಿ 66,000 ರೂಪಾಯಿ. ತಪ್ಪಾಗಿ ವಾರ್ಷಿಕ 90,000 ರೂಪಾಯಿಗಳನ್ನು ಪಾವತಿಸಿದ್ದು ಹೆಚ್ಚುವರಿಯಾಗಿ ವಾರ್ಷಿಕವಾಗಿ 66,000 ರೂಪಾಯಿಗಳನ್ನು ಪಾವತಿಸಲಾಗಿದ್ದು ಹಾಗೂ 2017-18 ಸಾಲಿನಲ್ಲಿ 2021-22 ಸಾಲಿನವರೆಗೆ ವಾರ್ಷಿಕ 48,000 ರೂಪಾಯಿಗಳ ತಸ್ವಿಕ್ ಮೊತ್ತ ಅರ್ಚಕರಿಗೆ ಪಾವತಿಸಬೇಕಿದ್ದು ತಪ್ಪಾಗಿ ವರ್ಷಕ್ಕೆ 90,000 ರೂಪಾಯಿಗಳಂತೆ ಪಾವತಿಸಲಾಗಿದ್ದು ಹೆಚ್ಚುವರಿಯಾಗಿ ವರ್ಷಕ್ಕೆ 42,000 ರೂಪಾಯಿಗಳನ್ನು ಪಾವತಿಸಲಾಗಿದೆ. ಈ ಹೆಚ್ಚುವರಿಯಾಗಿ ಪಾವತಿ ಮಾಡಲಾದಂತಹ 4,74,000 ರೂಪಾಯಿ ಮೊತ್ತದ ಹಣವನ್ನು ವಾಪಸ್ ಕೊಡುವಂತೆ ಚಿಕ್ಕಮಗಳೂರು ತಹಶೀಲ್ದಾರ್ ಅವರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸದರಿ ನೋಟಿಸ್ ಅನ್ನು ವಾಪಸ್ ಪಡೆದು ತಪ್ಪಾಗಿ ಪಾವತಿ ಮಾಡಿರುವ ಸಂಬಂಧಪಟ್ಟ ಆ ಸಮಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ತಹಶೀಲ್ದಾರ್ ಮತ್ತು ಸಿಬ್ಬಂದಿಯ ವಿಚಾರಣೆ ನಡೆಸಿ ಅವರಿಂದಲೇ ವಸೂಲಿ ಮಾಡತಕ್ಕದ್ದು ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಇಲಾಖೆಯ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳಿಗೆ. ಸೊ ಒಂದು ಅಂಶ ಸ್ಪಷ್ಟ ಏನು ಅಂತ ಹೇಳಿದ್ರೆ, ಹಿರೇಮಗಳೂರು ಕಣ್ಣನ್ ಅವರಿಗೆ ಪಾವತಿ ಮಾಡಲಾಗಿರುವಂತಹ ತಸ್ವಿಕ್ ಹಣವನ್ನ ಸರ್ಕಾರ ವಾಪಸ್ ಕೇಳ್ತಾ ಇಲ್ಲ. ಬದಲಾಗಿ ಅವರ ಅಕೌಂಟ್ಗೆ ನಿಗದಿಪಡಿಸಿದಕ್ಕಿಂತ ಹೆಚ್ಚುವರಿಯಾಗಿ ಜಮೆ ಆಗಿರುವಂತಹ ದುಡ್ಡನ್ನ ಕೇಳಿರುವಂಥದ್ದು ಒಂದು. ಎರಡನೆಯದ್ದು, 2016ರಿಂದ 2016ನೇ ಆರ್ಥಿಕ ವರ್ಷದವರೆಗೆ ತಸ್ತ್ವಿಕ್ 2013ರಿಂದ 2016ರ ಆರ್ಥಿಕ ವರ್ಷದವರೆಗೆ ಇದ್ದಂತಹ ವಾರ್ಷಿಕ ಮೊತ್ತ 24,000 ರೂಪಾಯಿ. 2017ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಆ ಮೊತ್ತವನ್ನು ವರ್ಷಕ್ಕೆ 48,000 ರೂಪಾಯಿ ಅಂಥೇಳಿ ಘೋಷಣೆಯನ್ನು ಮಾಡಿತು. 48,000 ರೂಪಾಯಿ, ಸೊ ಡಬಲ್ ಹೆಚ್ಚಳ ಮಾಡಿತು. ಅದಾದ ಬಳಿಕ BJP ಸರ್ಕಾರ ಕೂಡ ತಸ್ತಿಕ್ ಹಣವನ್ನು ಹೆಚ್ಚುವರಿ ಜಾಸ್ತಿ ಮಾಡಿಲ್ಲ ಅರ್ಚಕರಿಗೆ. ಎರಡನೇದು. ಮೂರನೆಯದ್ದು, ಕಣ್ಣನವರ ತಪ್ಪಿಲ್ಲ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಜೊತೆಗೆ ಮುಜರಾಯಿ ಇಲಾಖೆಯ ಸಚಿವರೂ ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಹೌದು, ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರದ ಖಜಾನೆಯಿಂದ ಇಂಥವರ ಖಾತೆಗೆ ಇಂತಿಷ್ಟೇ ಹಣ ಹೋಗ್ಬೇಕು ಅಂತೇಳಿ ಸರ್ಕಾರವೇ ನಿಗದಿಪಡಿಸಿದ ಮೇಲೆ ಅಷ್ಟೇ ಹಣ ಹೋಗ್ಬೇಕೇ ಹೊರತು ತಹಶೀಲ್ದಾರ್ ಮತ್ತೆ ಸಿಬ್ಬಂದಿ ವರ್ಷಕ್ಕೆ ಆರಂಭದಲ್ಲಿ 66,000, ಆ ಬಳಿಕ 42,000 ರೂಪಾಯಿಯನ್ನ ಹೆಚ್ಚುವರಿಯಾಗಿ ಯಾಕೆ ಜಮೆ ಮಾಡಿದ್ರು ಎನ್ನುವಂಥದ್ದೇ ಪ್ರಶ್ನೆ. ಆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ ವಿಜಯೇಂದ್ರ ಅವರಿಗೆ ಇದನ್ನ ನೋಟಿಸ್ ಮಾಡ್ಲಿಕ್ಕೆ ಆಗಿಲ್ಲ. ಬಹುಶಃ ಅವರು ಕೊಟ್ಟಿರುವಂತಹ ಟ್ವೀಟ್ನಲ್ಲಿ ನೋಟಿಸ್ ಮಾಡಕ್ ಆಗಿಲ್ಲ ಅದನ್ನ. ಅವರ ಸರ್ಕಾರದ ಅವಧಿಯಲ್ಲೂ ಕೂಡ ಹೆಚ್ಚುವರಿ ಜಮೆ ಆಗಿದೆ. ಅಂದ್ರೆ ಅವ್ರ ಸರ್ಕಾರ ಅಂದ್ರೆ ಅವರ ತಂದೆ ಮತ್ತೆ ಬೊಮ್ಮಾಯಿ ಅವರು ಇದ್ದಂತಹ ಸಂದರ್ಭದಲ್ಲೂ ಕೂಡ ಹೆಚ್ಚುವರಿ ಜಮೆ ಆಗಿದೆ. ಯಡಿಯೂರಪ್ಪನವರು, ವಿಜಯೇಂದ್ರ ಅವರ ತಂದೆ ಯಡಿಯೂರಪ್ಪನವರು CM ಆಗಿದ್ದಂತಹ ಸಂದರ್ಭದಲ್ಲಿ, ಜೊತೆಗೆ ಈಗ ಯಡಿಯೂರಪ್ಪನವರ ಮತ್ತೆ BJP ಅವರ ಪರಮ ದೋಸ್ತಿ ಆಗಿದ್ದಾರಲ್ಲ ಕುಮಾರಸ್ವಾಮಿ, ಅವರು ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ, ಬೊಮ್ಮಾಯಿ ಅವರ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಹೆಚ್ಚುವರಿ ಮೊತ್ತ ಜಮೆ ಆಗಿದೆ. ಯಾಕೆ ಜಮೆ ಆಯಿತು? ಸೊ ಆ ತಹಶೀಲ್ದಾರ್ ಮತ್ತು ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತೇಳಿ ಆಲ್ರೆಡಿ ಮುಜರಾಯಿ ಇಲಾಖೆಯ ಸಚಿವರು ಹೇಳಿದ್ದಾರೆ, ಜೊತೆಗೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅಧಿಕಾರಿಗಳಿಂದಲೇ ವಸೂಲಿ ಮಾಡ್ತೀವಿ ಅಂತೇಳಿ. ಸೊ ವಿಜಯೇಂದ್ರ ಅವರು ಹಿಂದೂ ವಿರೋಧಿ ನಡೆ ಅಂತೇಳಿ ಟ್ವೀಟ್ ಮಾಡುವಂತಹ ಅಗತ್ಯ ಏನಿಲ್ಲ. ಸ್ವಲ್ಪ ಮೆಚುರಿಟಿಯನ್ನು ಬೆಳೆಸ್ಕೋಬೇಕು ವಿಜಯೇಂದ್ರ, ಸ್ವಲ್ಪ ಮೆಚುರಿಟಿ, ಪ್ರಬುದ್ಧತೆ. ಯಡಿಯೂರಪ್ಪನವರ ರಾಜಕೀಯ ಪ್ರಬುದ್ಧತೆ ವಿಜಯೇಂದ್ರ ಅವರಿಗೆ ಇನ್ನೂ ಬರಬೇಕಿದೆ. ವಿಜಯೇಂದ್ರ ಅವರು ಇನ್ನೂ ಪೊಲಿಟಿಕಲಿ ಮಾಗಬೇಕಿದೆ.